ನಮಸ್ಕಾರ. ನಾವು ದೀಪಾವಳಿ ಹಬ್ಬದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಇನ್ನೇನು ದೀಪಗಳನ್ನು ಹಚ್ಚಿ ಮನೆ ಮನೆಗಳಲ್ಲಿ ಸಂಭ್ರಮಿಸುವುದು ಮಾತ್ರ ಬಾಕಿ. ದೀಪಗಳು ಎಂದ ಕೂಡಲೇ ನಾವು ಕಣ್ಣ ಮುಂದೆ ಬರುವುದೇ ಮುಖ್ಯವಾಗಿ ಹಣತೆಗಳು. ಆ ಹಣತೆಗಳಿಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದನ್ನು ಅಲಂಕಾರಿತವಾಗಿ ನಮ್ಮ ಮನೆಗಳಲ್ಲಿ ಇಡುವ ಸಂಭ್ರಮವನ್ನು ಯಾವತ್ತೂ ಕೂಡ ಪದಗಳಲ್ಲಿ ವರ್ಣಿಸಲು ಸಾಧ್ಯ ಇಲ್ಲ. ಆದರೆ ಈ ಹಣತೆ ಅಂತ ಹೇಳಿದ ಕೂಡಲೇ ಅದನ್ನು ಖರೀದಿಸುವುದು ಎನ್ನುವಂಥ ಶಬ್ದ ಕೂಡ ಪ್ರತಿ ವರ್ಷ ಎಲ್ಲಿಂದ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸಿಗುವಂತಹ ಯಾವುದೋ ಚೀನಾದಿಂದ ತಂದಂಥ ಆಮದುಗೊಂಡಂಥ ಹಣತೆಯನ್ನು ಖರೀದಿಸ್ತಾ ಇದ್ದೇವೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತೇಳಿ ಅದೊಂದು ಸಪ್ರೇಟ್ ಪ್ರತ್ಯೇಕವಾಗಿರುವಂಥ ಚರ್ಚೆ. ನಾವು ಇವತ್ತು ಅದಕ್ಕೆ ಬರ್ತಾ ಇಲ್ಲ. ಆದರೆ ಆ ಹಣತೆಗಳನ್ನು ತಯಾರಿಸುವವರು ನಮ್ಮವರೇ ಆಗಿದ್ದರೆ, ಆ ತಯಾರಿಸುವಾಗ ಅದರಲ್ಲೊಂದು ಪ್ರೀತಿ ವಿಶ್ವಾಸ ಒಂದು ಮಮಕಾರ ವಾತ್ಸಲ್ಯ ಬಂದಿದ್ರೆ, ಅದನ್ನು ಅವರು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ತಯಾರಿಸಿಕೊಂಡು ನಿಮಗೆ ನಗುಮೊಗದಿಂದ ಕೊಡ್ತಾ ಇದ್ರೆ, ಅದನ್ನು ಸ್ವೀಕರಿಸುವಾಗ ನಮಗೊಂದು ಸಕಾರಾತ್ಮಕ ಎನರ್ಜಿ ಸಿಗ್ತಾ ಇದ್ರೆ, ಸೊ ಇದೆಲ್ಲವೂ ನಮಗೆ ಆಗಬೇಕು ಅಂತಾದರೆ ನೀವು ಮಂಗಳೂರಿನ ವಿಟಿ ರಸ್ತೆಯಲ್ಲಿರುವಂಥ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಬರಬೇಕು. ಅಲ್ಲಿ ವಿಶೇಷ ಚೇತನ ಮಕ್ಕಳ ಕೈಯಿಂದಲೇ ಆ ಪುಟ್ಟ ಪುಟ್ಟ ಕೈಗಳು ತಯಾರಿಸುವಂತಹ ಸುಂದರವಾಗಿರುವಂಥ ಹಣತೆಗಳು, ಅವರಿಗೆ ಖುಷಿ ಬಂದಿರುವಂತಹ ಬಣ್ಣಗಳಿಂದ ಅವರು ತಯಾರಿಸಿಕೊಂಡು ಅದಕ್ಕೆ ನಿಮಗೆ ಕೊಡುವಂಥ ಒಂದು ವಿಶೇಷವಾಗಿರುವಂಥ ದೃಶ್ಯವನ್ನು ನೀವು ಕಲ್ಪಿಸಿಕೊಂಡಾಗಲೇ ನಿಮಗೆ ದೀಪಾವಳಿಯ ಹಬ್ಬದ ಒಂದು ಸಂಭ್ರಮ ಇಮ್ಮಡಿಗೊಳ್ಳುತ್ತೆ. ಆ ಮಕ್ಕಳು ಏನು ತಯಾರಿಸ್ತಾರೆ, ಆ ಹಣತೆಯನ್ನು ಅವರು ತಯಾರಿಸುವ ರೀತಿ ಏನು, ಇದೆಲ್ಲವೂ ಇವತ್ತಿನ ತುಳುನಾಡು ನ್ಯೂಸ್ನ ಈ ಸ್ಪೆಷಲ್ ಪ್ಯಾಕೇಜಲ್ಲಿ ನೋಡಿಕೊಂಡು ಬರೋಣ. ಈ ವಿಶೇಷ ಚೇತನ ಮಕ್ಕಳನ್ನು ನೀವು ನೋಡುವಾಗ ನಿಮಗೆ ಎಲ್ಲೋ ಒಂದು ಕಡೆಯಲ್ಲಿ ಹೃದಯದ ಆಳದಲ್ಲಿ ಉಂಟಾಗುವಂಥ ಭಾವನೆಗಳು ಒಂದು ಕಡೆ ಆದರೆ, ಮತ್ತೊಂದೆಡೆ ಅವರ ಕೈಯಿಂದ ನೀವು ಖರೀದಿಸುವಂಥ ಈ ಹಣತೆಯಲ್ಲಿ ನೀವು ತಯಾರಿಸುವಂಥ ನೀವು ಆಚರಿಸುವಂಥ ಆ ದೀಪಾವಳಿಯ ಸಡಗರ ಮತ್ತೊಂದೆಡೆ. ವೀಕ್ಷಕರೇ, ನಾವು ಹೇಳುವುದಿಷ್ಟೇ ಏನಂತ ಹೇಳಿದರೆ, ಆ ಮಕ್ಕಳಲ್ಲಿ ಕೂಡ ದೀಪಾವಳಿಯ ಒಂದು ನಗು ಮಗವನ್ನು ನೀವು ನೋಡಬೇಕಂತಾದರೆ ಅವರ ಕೈಯಿಂದ ಅಲ್ಲಿ ಹೋಗಿಯೇ ಖರೀದಿಸಿದರೆ ನಿಜಕ್ಕೂ ಅದು ಯಾವತ್ತೂ ತೃಪ್ತಿ ಬರುವಂಥ ಕಾಯಕ. ಇದು ಇರುವುದು ಮಂಗಳೂರಿನ ಬಹಳ ಪ್ರಮುಖವಾಗಿರುವಂಥ ರಸ್ತೆ, ವಿಟಿ ರಸ್ತೆಯಲ್ಲಿ ವಿಠೋಬಾ ಟೆಂಪಲ್ ರೋಡ್ ಅಂತ ಹೇಳ್ತೇವೆ. ಅಲ್ಲಿ ಚೇತನ ಶಾಲೆ ಅಂತ ಹೇಳಿದರೆ ಯಾರೂ ಬೇಕಾದರೂ ಹೇಳ್ತಾರೆ. ಆ ಶಾಲೆಗೆ ಬನ್ನಿ, ಆ ಮಕ್ಕಳೊಟ್ಟಿಗೆ ಒಂದಿಷ್ಟು ಹೊತ್ತು ಕಳೆಯಿರಿ, ಅಲ್ಲಿ ಆ ಹಣತೆಗಳನ್ನು ಖರೀದಿಸಿ ಆ ದೀಪಾವಳಿಯ ಸಂಭ್ರಮ ನಿಮ್ಮಲ್ಲಿ ನಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅಂತೇಳಿ ಬಯಸ್ತಾ ಈ ವಿಶೇಷ ಪ್ಯಾಕೇಜನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಮಸ್ಕಾರಗಳು. ಅಗೇನ್ ಹ್ಯಾಪಿ ದೀಪಾವಳಿ.